ನಮ್ಮ ಅಣ್ಣನ ಒಂದು ಫೋಟೋ ಮಾಡಿಸಲೇಬೇಕು ಅಂತ ಹುಚ್ಚು ಅಂದ್ಬಿಡ್ತಾನೆ. ಯಾವುದೋ ಊರಲ್ಲಿ ಇದ್ದ ನಮ್ಮ ಅಣ್ಣ ಆಮೇಲೆ ತಿರ್ಕೊಂಡ್ಬಿಟ್ರಲ್ಲ ಒಂದು ಫೋಟೋ ಮಾಡಿಸ್ಬೇಕು ಅಂತ ನಮ್ಮ ಅಮ್ಮ ಅಂತ. ಫೋಟೋ ಎಲ್ಲೂ ಇಲ್ಲ ಸರ್ ಇದೆ ನಮ್ಮ ಅಣ್ಣನ ಫೋಟೋ ಇಲ್ಲ ಅವಾಗ ಯಾವ ಯಾವ ಊರು ಹಳ್ಳಿ ಸೈಕಲ್ ಅಲ್ಲಿ ಅವಾಗ ನನಗೆ ಇನ್ನೊಂದು ಯಾವಾಗಲೂ ಅನ್ಸುತ್ತೆ ಈ ಫೋಟೋಗ್ರಾಫರ್ಸ್ ಅವರ ಲೈಫ್ ನ ಲೀಡ್ ಮಾಡುವಂತ ರೀತಿ ಇದೆಯಲ್ಲ ತುಂಬಾ ಕ್ಯೂರಿಯಸ್ ಆಗಿರುತ್ತೆ. ಹೌದು ಈಗ ಇದೆ ಈಗ ನಿನ್ನ ಬೀದಿ ನೋಡ್ತಾ ಇದ್ರೆ 50 ವೀಕ್ ಡೇಸ್ ಅಲ್ಲಿ ಜನ ಇಲ್ಲ. ಹೌದು ಅಲ್ವಾ? ಹೌದು ಜನ ಇಲ್ಲದೆ ಇದ್ದಾಗ ಇವರುಗಳು ಪಾಪ ಹೇಗೆ ಅದನ್ನ ಇದು ಮಾಡ್ತಾರೆ ಅಂಡ್ ಅದೇ ಒಂದೇ ಜಾಗದಲ್ಲಿ ಒಂದು ನಾವು ನೋಡಿದಾಗ ಒಂದು 6-7 ಜನ ಫೋಟೋಗ್ರಾಫರ್ಸ್ ಇದ್ದಾರೆ ಅಂದ್ರೆ ಎಲ್ಲಾ ಪ್ರೊಫೆಷನ್ ಅಲ್ಲೂ ಕಾಂಪಿಟಿಷನ್ ಇದ್ದ ಹಾಗೆ. ಹೌದು ಹೌದು ಇಲ್ಲೂ ಕೂಡ ಕಾಂಪಿಟಿಷನ್ ಅನ್ನೋದು ಇರುತ್ತೆ ಬಟ್ ಅವರು ಆಗಲೇ ಹೇಳಿದಾಗೆ 10 ಜನ ಊಟ ಮಾಡೋದಕ್ಕಿಂತ ಒಬ್ಬರು ಗೆದ್ದು ಒಬ್ಬರು ಊಟ ತಗೊಂಡು 10 ಜನ ಹಂಚಿಕೊಳ್ಳೋದಿಲ್ಲ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಇವರು ಬದುಕ್ತಿದ್ದಾರೆ ಅಂತ ಹೇಳಿದ್ರು. ನಮಗೂ 6ನೇ ತಾರೀಕು ತುಂಬಾ ಜನ ಕಾಂಪಿಟೇಟರ್ಸ್ ಇದ್ದಾರೆ. ಇವರೇ ಖಂಡಿತ ಇದ್ದಾರೆ ಬರ್ಲಿ ಎಲ್ಲರೂ ಸಿನಿಮಾ ಮಾಡಿದ್ದಾರೆ ಎಲ್ಲರೂ ಗೆಲ್ಲಿ ಹಾಗೆ ನಾವು ಗೆಲ್ಲಣ. ಆಮೇಲೆ ಇವರು ಫೋಟೋಗ್ರಾಫರ್ಸ್ ಅನ್ಸುತ್ತೆ ಮಾತಾಡ್ಸೋಣ ಸರ್. ನಮಸ್ಕಾರ ಸರ್ ಹೇಗಿದ್ದೀರಾ ಸರ್? ನೋಡಿ ಸರ್ ಈಗ ಖಾಲಿ ಕೂತಿದ್ದೀನಿ ಸರ್. ನಾನು ಕೆಲವೊಂದು ಕ್ವೆಶ್ಚನ್ಸ್ ಗಳನ್ನ ಕೇಳಬೇಕು ಅದಕ್ಕಿಂತ ಮುಂಚೆ ನಿಮ್ಮ ಹೆಸರು ಹೇಳಿ ಸರ್. ಕೃಷ್ಣಪ್ಪ ಅವರೇ ಜೋರಾಗಿ ಮಾತಾಡಿ ಸರ್. ಎಷ್ಟು ಎಷ್ಟು ವರ್ಷದಿಂದ ನೀವು ಈ ಪ್ರೊಫೆಷನ್ ಅನ್ನು ಮಾಡ್ತಿದ್ದೀರಾ? ನಾವು ಒಂದು 25 ವರ್ಷ ಆಗ್ತಾ ಇದೆ. ಫ್ರೀಲಾನ್ಸರ್ ಫೋಟೋಗ್ರಾಫರ್ ಆಗಿ ಇದ್ದೀರಾ? ನಿಮ್ದು ಸ್ಟುಡಿಯೋ ಏನಾದ್ರು ಇತ್ತಾ? ಸ್ಟುಡಿಯೋ ಇಲ್ಲ ಸರ್. ಇಲ್ಲೇ ಮಕ್ಕಳಿಗೆ ಬಂದಿಂಗೆ ಹೆಚ್ಚಾಗಿ ಇಲ್ಲೇ ಫೋಟೋಗ್ರಾಫರ್ ಆಗಿ. ಹೇಗೆ ಕಲ್ತ್ರಿ ಫೋಟೋಗ್ರಾಫಿನ? ಫೋಟೋಗ್ರಾಫಿ ಹಿಂಗೆ ಫ್ರೆಂಡ್ಸ್ ಸರ್ಕಲ್ ಅಲ್ಲೇ ಕಲ್ತೆ ಸರ್. ಫೋಟೋಗ್ರಾಫರ್ ಆಗ್ಬೇಕು ಅಂತ ಏನು ಕನಸು ಕಂಡಿಲ್ಲ. ಇಲ್ಲ ಇಲ್ಲಿ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನಾನು ಫಸ್ಟ್ ಐಸ್ ಕ್ರೀಮ್ ವ್ಯಾಪಾರ ಮಾಡ್ತಾ ಇದ್ದೆ. ಅದರಿಂದ ಎಷ್ಟು ದಿವಸ ಅಂತ ಐಸ್ ಕ್ರೀಮ್ ಗಾಡಿ ತರ್ತೀಯ ಒಂದು ಫೋಟೋಗ್ರಾಫರ್ ಆಗಿಲ್ಲ ಅಂತ ನಮ್ಮ ಫ್ರೆಂಡ್ಗಳು. ಅವಾಗಿಂದ ವಿಧಾನಸೌಧ ಮುಂದೆ ಇದ್ದೀರಾ ನೀವು? ಇಲ್ಲೇ ಐಸ್ ಕ್ರೀಮ್ ಮಾಡ್ತಾ ಇದ್ದೆ ಸರ್. ಅಬ್ಬಾ ಓಹೋ ಸರ್ ಹೇಳಿ ಸರ್ ಹೆಂಗೆ ಹೆಂಗಿದೆ ಪ್ರೊಫೆಷನ್ ಹೆಂಗಿದೆ? ಅವರು ಹೆಲ್ಪ್ ಮಾಡಿ ಎಷ್ಟು ದಿವಸ ಅಂತ ಐಸ್ ಕ್ರೀಮ್ ಗಾಡಿ ತರ್ತೀಯ ನೀನು ಮುಂದೆ ವಯಸ್ಸಾದ ಕಾಲಕ್ಕೆ ಏನು ಮಾಡ್ತೀಯ ಗಾಡಿ ತಳ್ಳಾಗುತ್ತಾ ಹಾಗೆ ಹೀಗೆ ಅಂತಂದು ಹುಮ್ಮಸ್ ಕೊಟ್ಟರು ಸರ್. ಸೂಪರ್. ಹುಮ್ಮಸ್ ಕೊಟ್ಟದಕ್ಕೆ ನಾವು ಆಯಿತು ಅಂತ ಅವ್ರ ಕೈ ಕಾಲು ಹಿಡಿದು ಫೋಟೋಗ್ರಾಫಿ ಕಾರ್ಡ್ ಮಾಡಿಸಿ. ಸರಿ ಸರ್ ಇವಾಗ ಇದು ವೀಕ್ ಡೇ ಆಗಿರೋದಕ್ಕೆ ಅಷ್ಟೊಂದು ಜನ ಇಲ್ಲ. ವೀಕೆಂಡಲ್ಲಿ ಎಷ್ಟು ಜನ ನಿಮ್ಮ ಜೊತೆ ಫೋಟೋ ತೆಗೆಸ್ಕೋತಾರೆ ಸರ್? ತೆಗೆಸ್ಕೊಳ್ತಾರೆ ಸರ್ ಅಷ್ಟು ಮೋಸ್ಟ್ಲಿ 90% ತೆಗೆಸೇ ತರಿಸ್ತಾರೆ. 90% ಒಂದು 500 ಜನ ಆಗುತ್ತಾ? ಆಗುತ್ತೆ. ಆಗುತ್ತಾ? ಎಷ್ಟೊಂದು ಫೋಟೋಗ್ರಾಫರ್ಸ್ ಇದಾರಲ್ಲ ಇಲ್ಲಿ ನಿಮ್ಮ ಮಧ್ಯನೇ ಕಾಂಪಿಟೇಷನ್ಸ್ಗಳು ಇರ್ತವೆ? ಕಾಂಪಿಟೇಷನ್ ಏನಿಲ್ಲ ಸರ್. ನೋಡಿ ಆ ಕಡೆಯಿಂದ ಕೇಳ್ಕೊಂಬಂದ್ರೆ ಅವ್ರು ಇಷ್ಟ ಆದರೆ ತೆಗಿತಾರೆ ಇಲ್ಲ ಅವ್ರನ್ನೇ ಕಾಡಿಸ್ಕೊಂಡು ನಿಲ್ತಾರೆ. ಕೆಲವ್ರು ಬಿಟ್ಟು ಹೋಗೋರು ಇದ್ದಾರೆ. ನಾವು ಅಷ್ಟೇ ಇಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಕೇಳ್ತೀವಿ ಆಮೇಲೆ ತೆಗೆಸ್ತೀವಪ್ಪ ಅಂದರೆ ಬಿಟ್ಟಾಕ್ತೀವಿ. ಅವರು ಕೆಲವರು ನಮ್ಮನ್ನೇ ಕರೀತಾರೆ ಬನ್ನಿ ತೆಗಿರಿ ಅವಾಗಲೇ ಕೇಳಿದ್ರು ಬಿಡಪ್ಪ ಅವ್ರು ಅಂತ ತೆಗ್ಸೋರು ಇದಾರೆ ಸರ್. ಓಕೆ. ಇಲ್ಲ ಇನ್ನೊಂದ್ ಹತ್ರ ಹೋಗಿ ತೆಗ್ಸೋರು ಇದಾರೆ. ಓಕೆ. ಎಲ್ಲ ನಾವು ಬೇಜಾರ ಬೀಳಲ್ಲ. ಸರಿ. ಒಂದತ್ರ ಕೆಲಸ ಮಾಡುವಾಗ ಒಗ್ಗಟ್ಟಾಗಿದ್ದೀವಿ ಸರ್. ಸೂಪರ್. ಹಿಂಗೆ ಒಗ್ಗಟ್ಟಲ್ಲಿರಿ ಯಾವಾಗ್ಲೂ. ಹೌದು ಸರ್. ಈಗ ಒಂದು ಫೋಟೋ ತೆಗಿಬೇಕಂತಂದ್ರೆ ಎಷ್ಟು ನಿಮಿಷದೊಳಗಡೆ ನೀವು ಆ ಫೋಟೋನ ಡೆವಲಪ್ ಮಾಡಿ ವಾಪಸ್ ಕೊಡ್ತೀರಾ? ಎಷ್ಟು ರೇಟ್ ಅದಕ್ಕೆ? ಅದೇ 50 ರೂಪಾಯಿ ಒಂದು ಕಾಪಿ ತಗೊಳ್ತೀವಿ ಸರ್. ಎರಡು ನಿಮಿಷದಲ್ಲಿ ಡೆವಲಪ್ ಮಾಡ್ಕೊಡ್ತೀವಿ. ಕೊಟ್ಬಿಡ್ತೀರಾ? ಇಲ್ಲೇ ಸ್ಪಾಟಲ್ಲಿ ಇಟ್ಟಿರ್ತೀವಿ. ಮಿಷಿನ್ ಇದೆ? ಮಿಷಿನ್ ಇದೆ. ಮಿಷಿನ್ ಇರುತ್ತೆ. ಹೌದು. ಎರಡು ನಿಮಿಷದಲ್ಲಿ ವಾಪಸ್ ಕೊಡ್ತೀವಿ ಸರ್. ಒಂದು ದಿನಕ್ಕೆ ಒಂದು ಖುಷಿ ಆಗುತ್ತೆ. ಎರಡು ನಿಮಿಷದಲ್ಲಿ ಕೊಡ್ತೀವಿ ಅಂದ್ರೆ ಎಂತ ಮೊಬೈಲ್ ಇದ್ರು ಒಂದು ಫೋಟೋ ತೆಗೆಸ್ತಾರೆ ಸರ್. ಹೌದು. ಮುಂಚೆ ಎಲ್ಲ ಹೇಗಿತ್ತು ಸರ್? ಮುಂಚೆ ರೀಲ್ ಇತ್ತಲ್ಲ ಸರ್. ರೀಲ್ ಇದ್ದಾಗ ರೀಲ್ ಕ್ಯಾಮ್ರಾ ಇದ್ದಾಗ ಅಡ್ರೆಸ್ ತಗೊಳ್ತಾ ಇದ್ವಿ ನಾವು. ತೆಗ್ಸಾರ ಅವಾಗ ತೆಗ್ಸಾರ ಅಡ್ರೆಸ್ ಕೊಡೋರು ಇಲ್ಲ ಒನ್ ಅವರ್ ಎರಡು ಅವರ್ ಬಿಟ್ಟು ಬನ್ನಿ ಸರ್ ಇಲ್ಲೇ ಕೊಡ್ತೀವಿ ಅಂತ ಹೇಳ್ತಾ ಇದ್ವಿ. ಕಬ್ಬನ್ ಪಾರ್ಕ್ ಮ್ಯೂಸಿಯಂ ನೋಡ್ಕೊಂಡ್ ಬನ್ನಿ ಅಷ್ಟೊಳಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ವಿ. ಲ್ಯಾಬ್ಗೆ ಹೋಗಿ ಪ್ರಿಂಟ್ ಹಾಕ್ಸ್ಕೊಂಡ್ ಬರ್ತಿದ್ವಿ. ಒಂದಕ್ಕೆ ಹೋಗ್ತಿದ್ದಿಲ್ಲ, ಒಂದು 20 ಫೋಟೋ ತೆಗೆದ್ರೆ ಓಡೋಗಿ ಆಟದಲ್ಲಿ ಹೋಗಿ ಆಟದಲ್ಲಿ ಬರ್ತಾ ಇದ್ವಿ. ಅವಾಗ ಏನ್ ಸರ್ 40 ಪೈಸೆ ಆಟಕ್ಕೆ ಬರೋಣಗ್ ಹೋಗ್ತಿದ್ವಿ ಬರ್ತಾ ಇದ್ವಿ. ಆತರ ಆಯ್ತು. ಹೇಗ್ ನಡೀತಿದೆ ಸರ್ ನಿಮ್ ಜೀವನ? ಪರವಾಗಿಲ್ಲ ಸರ್. ಈಗ ಸ್ವಲ್ಪ ಮೊಬೈಲ್ ಬಂದ್ ನಮ್ಗೆ ಸ್ವಲ್ಪ ತೊಂದರೆ ಆಯ್ತು. ಮೊಬೈಲ್ ಒಳ್ಳೇದಕ್ಕೂ ಹೌದು ಕೆಟ್ಟದಕ್ಕೂ ಹೌದು. ಹೌದು. ಫೋಟೋಗ್ರಾಫರ್ ಇದ್ರೆ ಭಾರಿ ಒಳ್ಳೇದು ಸರ್. ಅಲ್ವಾ? ಎಕ್ಸಾಂಪಲ್ ಒಂದು ಮ್ಯಾಟ್ರ್ ಹೇಳ್ತೀನಿ ಕೇಳಿ. ಹೇಳಿ. ಶಂಕರಣ್ಣ ಸತ್ತು ಒಂದು ವಾರಕ್ಕೆ ನಮ್ಮ ಅಣ್ಣ ತೀರ್ಕೊಂಡ್ಬಿಟ್ರು. ಓಕೆ. ನಮ್ಮ ಅಣ್ಣ. ಓಕೆ. ಅವಾಗ ಫೋಟೋಗ್ರಾಫಿ ಇಲ್ಲ, ಮೊಬೈಲ್ ಇಲ್ಲ, ಏನಿಲ್ಲ. ನಾನು ಹೋಟ್ಲಲ್ಲಿ ಲೋಟ ತೊಳಿತಾ ಇದ್ದೆ ಅವಾಗ. ನಾನು ನಮ್ಮ ಅಣ್ಣಂದು ಒಂದು ಫೋಟೋ ಮಾಡಿಸ್ಲೇಬೇಕು ಅಂತ ಹುಚ್ಚು ಹಿಡಿದ್ಬಿಡ್ತು ನನಗೆ. ಅವಾಗ ಯಾವ್ದೋ ಊರಲ್ಲಿ ಇದ್ದ ನಮ್ಮ ಅಣ್ಣ, ಇಲ್ಲಿ ದಾವಣಗೆರೆಲ್ಲ ಇದ್ದ. ನಿಮ್ದು ಊರು ದಾವಣಗೆರೆ? ದಾವಣಗೆರೆ ನಮ್ಮ. ನಾ ದಾವಣಗೆರೆಲ್ಲಿದ್ದ. ಆಮೇಲೆ ತೀರ್ಕೊಂಡ್ಬಿಟ್ರಲ್ಲ, ಒಂದು ಫೋಟೋ ಮಾಡಿಸ್ಬೇಕು ಅಂತ ನಮ್ಮ ಅಮ್ಮ ಅಂತ. ಫೋಟೋ ಎಲ್ಲೂ ಇಲ್ಲ ಸರ್. ಫೋಟೋ ಸ್ಟುಡಿಯೋ ಇಲ್ಲ ಇದೆ.
ನಮ್ಮಣ್ಣನ ಫೋಟೋ ಇಲ್ಲ. ಓ ನಿಮ್ಮಣ್ಣನ ಅಣ್ಣನ ಫೋಟೋ ಇಲ್ಲ. ಅಣ್ಣನ ಫೋಟೋ ಇಲ್ಲ. ಇಲ್ಲ ಅವಾಗ ಯಾವುದೋ ಊರಲ್ಲಿ ಒಂದು ಮದುವೆಗೆ ಹೋದಾಗ ನಮ್ಮಣ್ಣನ ಒಂದು ಫೋಟೋ ಐತಿ ಅಂತ ನಮ್ಮ ತಾಯಿ ಹೇಳಿದ್ರು. ಅವಾಗ ಆಯ್ತು ಆ ಸ್ಟುಡಿಯೋ ಹುಡುಕೊಂಡು ಹೋದ್ರೆ ಸ್ಟುಡಿಯೋ ಅಲ್ಲ ಮದುವೆಗೆ ಹೋಗಿದ್ರಲ್ಲ ಆ ಮದುವೆ ಮನೆಗೆ ಹೋಗಿ ಒಂದು ಆಲ್ಬಮ್ ಇಂದ ಒಂದು ಫೋಟೋ ತೆಗೆದು ಅಬ್ಬಬ್ಬಬ್ಬ ಅದನ್ನ ನೋಡದ ಮಾಡಿಸಿದೆನ್ ಸರ್ ಕ್ಯಾಮೆರಾ ಹೆಣೆಗಳು ಅವಾಗ ಅಲ್ವಾ ಸ್ನೇಹಿತರೆ ಇವಾಗ ಎಲ್ಲ 5 ನಿಮಿಷದಲ್ಲಿ ಮಾಡಬಹುದಾಗಿತ್ತು ಅಲ್ವಾ ಅದು ಅದನ್ನ ನೆನೆಸಿಕೊಂಡ್ರೆ ನೀವು ಕೇಳಿದ್ದಕ್ಕೆ ನಾನು ಉತ್ತರ ಹೇಳಿದೆ. ಕರೆಕ್ಟ್ ಸರ್. ಅಂದ್ರೆ ಕಾಲಘಟ್ಟ ಚೇಂಜ್ ಆಗ್ತಿದ್ದಾಗೆ ಸರ್ ಯಾವ್ದೋ ಊರಿಗೆ ಹೋಗಿ ಆ ಫೋಟೋ ತೆಗೆಸಿ ಇಂಥವ್ರ ಮನೆಗೆ ಅಂತ ಅವಾಗ ಅವ್ನು ನೋಡಿ ಅದನ್ನ ತಗೊಂಬಂದು ಇಷ್ಟೇ ಗ್ರೂಪ್ ಅಲ್ಲಿ ಇದ್ದ ಸರ್ ನಮ್ಮಣ್ಣ ಅದನ್ನ ಎನ್ಲಾರ್ಜ್ ಮಾಡಿಸಿ ಎನ್ಲಾರ್ಜ್ ಮಾಡಿಸಿ ಫಂಕ್ಷನ್ ಗೆ ಇಟ್ಟಿದೀವಿ ನಾವು. ಅದು ಒಂದು ಘಟನೆ ನಿಜವಾಗ್ಲು ಮೈ ಜುಮ್ ಅನ್ಸುತ್ತಿದೆಲ್ಲ ಕೇಳಿದ್ರೆ. ಅಲ್ಲೊಂದು ಫೋಟೋ ಹುಡುಕಾಕ ಸರ್ ಅವಾಗ ಏನ್ ಎಲ್ಲಿ ಇಲ್ಲ ನಮ್ಮಣ್ಣ ಯಾವ್ದೋ ಮದುವೆಗೆ ಹೋಗಿದ್ದಂತ ಅದು ಶಂಕರಣ್ಣ ಸತ್ತ ಒಂದ್ ವಾರಕ್ಕೆನೆ ಶಂಕರ್ನಾಗ್ ಅವರು ನೋಡಿ ಎಷ್ಟು ಬೇಜಾರಾಗುತ್ತೆ ಕೆಲವೊಂದ್ಸಲ ಅಂತಂದ್ರೆ ಸರ್ ಇವಾಗ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ನೀವು ವರ್ಕ್ ಮಾಡ್ತೀರಾ ಸರ್? ನಾವು 9:30 10 ಗಂಟೆಗೆ ಬರ್ತೀವಿ ಸರ್ ಇಲ್ಲಿ 6:30 ತನಕ. ಓಹೋ. ಅದಾದ್ಮೇಲೆ ನೀವು ಒಂದು ದಿನ ರಜೆ ಹಾಕಿ ಊರ್ ಕಡೆ ಹೋಗ್ತೀರಾ ಅಂದ್ರೆ ಊರ್ ಕಡೆ ಏನಾದ್ರು ನೀವು ಫೋಟೋಶೂಟ್ ಎಲ್ಲ ಮಾಡ್ತೀರಾ? ಮದುವೆ ನಮ್ಮ ರಿಲೇಷನ್ ಇದ್ರಲ್ಲೇ ನಮ್ಗೆ ಆರ್ಡರ್ ಬಂದ್ರೆ ನಾವು ಮಾಡ್ಕೊಳ್ತೀವಿ. ಓಕೆ. ನಾವು ಹೋಗಿ ಬೇಕಂತ ಹೋಗಿ ಕೇಳಲ್ಲ ಕೇಳಲ್ಲ ಮಾಡಲ್ಲ ಇಲ್ಲೇ ಸಾಕು ನಮಗೆ ಜೀವನ ಅಂತಂದಿರ್ತೀವಿ. ಫ್ರೆಂಡ್ ಸರ್ಕಲ್ ಅಲ್ಲಿ ಈಗ ಒಂದು ಮದುವೆ ಇದೆ ಮಾಡು ಒಂದು ಎಂಗೇಜ್ಮೆಂಟ್ ಇದೆ ಮಾಡು ಅವನ್ನ ಮಾಡ್ಕೊಡ್ತೀವಿ ಸರ್ ಅಲ್ವಾ. ಜೀವನ ನಡೆಸೋದಕ್ಕೆ ಫೋಟೋಗ್ರಫಿ ಕ್ಯಾಮ್ರಾ ಕೈ ಹಿಡಿದಿದೆ ಸರ್ ಹಿಡಿದಿದೆ ಸರ್ ಊಟ ಹಾಕಿದೆ ಇಲ್ಲ ಅಂತ ನಾವು ಹೇಳಿದೆ ನೋಡಿ ಎಷ್ಟು ಎಷ್ಟು ಚಂದವಾಗಿ ತಿಂದಿದೀವಿ ಇಲ್ಲ ಅಂತ ಹೇಳಲ್ಲ. ಎಷ್ಟು ಚಂದವಾಗಿ ಹೇಳ್ತಿದಾರೆ ಅಂತಂದ್ರೆ ಇವರು ಎಷ್ಟೇ ಕಷ್ಟ ನಷ್ಟ ಇದ್ರು ಅವರ ಒಂದು ಫೋಟೋಗ್ರಾಫರ್ ಅಂದ್ರಲ್ಲ ಅದು ನಮ್ಮ ಅಣ್ಣನ ಇವಾಗ ಕಣ್ಣಲ್ಲಿ ನೀರು ಬರ್ತದೆ ಅಲ್ವಾ. ಯಾವ್ದು ಅವಾಗ ನಮ್ಮ ಅಮ್ಮ ಹೇಳ್ತು ಒಂದ್ ಫೋಟೋ ಹುಡುಕಪ್ಪ ಒಂದು ಇಲ್ಲಮ್ಮ ನಾನು ಇವಾಗ ನೀವು ಕೇಳದ್ದೆ ಬರ್ತಾ ಇದ್ದ ಅವಾಗ ಯಾವ್ದಾವ್ದು ಊರು ಹಳ್ಳಿ ದಾವಣಗೆರೆ ಹತ್ರ ಆ ಹಳ್ಳಿ ಆ ಹಳ್ಳಿ ಆ ಹಳ್ಳಿ ಹಿಡಿದು ಬರೀ ಸೈಕಲ್ ಅಲ್ಲಿ ಅವಾಗ ನಾನು ಇಷ್ಟೊಂದೆಲ್ಲ ಕ್ವೆಶ್ಚನ್ಸ್ ಕೇಳ್ತಾ ಇದೀನಲ್ಲ ನಾವು ಯಾರು ಅಂತ ನೀವು ಕೇಳಲ್ವಾ? ಕೇಳಿ ಸರ್. ಇವಾಗ ನಮ್ಮ ಸಿನಿಮಾ ಬರ್ತಿದೆ ಶ್ರೀ ಬಾಲಾಜಿ ಫೋಟೋ ಸ್ಟುಡಿಯೋ ಅಂತ, ಹೆಸರಲ್ಲೇ ನೀವು ಕೇಳ್ತಾ ಇರೋ ಹಾಗೆ ಇದು ಒಬ್ಬ ಫೋಟೋಗ್ರಾಫರ್ ಸಿನಿಮಾ. ಕನ್ನಡದಲ್ಲಿ ಆಗಿರ್ಬೋದು ಹಿಂದೆ ಆಗಿರ್ಬೋದು ಒಬ್ಬ ಫೋಟೋಗ್ರಾಫರ್ ಬಗ್ಗೆ ಇನ್ನೂವರೆಗೂ ಒಂದು ಸಿನಿಮಾ ಬಂದಿಲ್ಲ. ಬಂದಿಲ್ಲ. ಎಷ್ಟೋ ಜನ ಯಾರ್ಯಾರ್ದೋ ಪ್ರೊಫೆಷನ್ ಮೇಲೆ ಸಿನಿಮಾ ಮಾಡಿದಾರಲ್ಲ ಫೋಟೋಗ್ರಾಫರ್ನ ಇಟ್ಕೊಂಡು ಹೀರೋ ಮಾಡಿಲ್ಲ ಸರ್, ನಾವು ಮಾಡ್ತಾ ಇದೀವಿ. ಇದೇ ಜನವರಿ 6ಕ್ಕೆ ನಾಡಿದ್ದು ರಿಲೀಸ್ ಆಗ್ತಾ ಇದೆ. ಹೌದು ಸರ್. ನೋಡಿ ಪ್ರತಿಯೊಬ್ಬ ಫೋಟೋಗ್ರಾಫರ್ ಇದು ಹೇಳಿದಾಗ ಫಸ್ಟ್ ಕೇಳಿದೆ ಒಂದು ಥ್ಯಾಂಕ್ ಯು ಅನ್ನೋ ಪದ. ಫಸ್ಟೇ ಹೋಗ್ತೀನಿ. ದಯವಿಟ್ಟು ನೋಡ್ಬೇಕು ಸರ್. ನೋಡ್ತೀನಿ ನಿಮ್ಮ ಫೋಟೋಗ್ರಾಫರ್ ಫ್ರೆಂಡ್ಸ್ ಫ್ಯಾಮಿಲಿ ಖಂಡಿತ ಎಲ್ಲರನ್ನು ಕರ್ಕೊಂಡು ಹೋಗಿ ಸಿನಿಮಾ ನೋಡಿ. ಮೊದಲನೇ ಆಡಿಯನ್ಸ್ ನೀವಾಗಿರ್ಬೇಕು. ಜನವರಿ 6ನೇ ಸರ್. ಸೊ ಹಾಗಾಗಿ ದಯವಿಟ್ಟು ನೀವು ಹೋಗಿ ನೋಡ್ಬೇಕು. ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಹೋಗಿ ನೋಡ್ತೀನಿ. ದಯವಿಟ್ಟು ಹೋಗಿ ನೋಡಿ. ನಿಮ್ಮ ಫೋನ್ ನಂಬರ್ ಮತ್ತೆ ನಿಮ್ಮ ಹೆಸರನ್ನ ಬರ್ಕೊಂತೀವಿ ನಾವು ನಿಮಗೆ. ಈಗ ನಾನೊಂದು ಫೋಟೋ ತಕ್ಕೊಡ್ತೀನಿ ವಿಧಾನಸೌಧದ ಮುಂದೆ, ಅದರ ಒಂದು ಫೋಟೋ ಆಗಿರ್ಬೋದು. ಇಷ್ಟೋ ತನಕ ನಮಗೆ ಟೈಮ್ ಕೊಟ್ಟಿರೋದಕ್ಕೆ ನಿಮಗೊಂದು ಸಿನಿಮಾ ಟಿಕೆಟ್ ಕೂಡ ನಾನು ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಓಕೆ. ಸೊ ಬನ್ನಿ ಒಂದು ಫೋಟೋ ತಕ್ಕೋಣ. ಇಲ್ಲ ಇಲ್ಲ ಬನ್ನಿ, ಇಲ್ಲ ಬನ್ನಿ, ಇಲ್ಲ ನೀವು ಬನ್ನಿ ಸರ್. ಬನ್ನಿ ಬನ್ನಿ ನೀವು ಬನ್ನಿ, ನೀವು ಬನ್ನಿ. ಎಲ್ಲರ ಫೋಟೋ ನೀವು ತೆಗಿತೀರಾ? ನಿಮ್ಮ ಫೋಟೋ ನಾ ತೆಗಿ ನೋಡ. ಆ ಕ್ಯಾಮ್ರಾ ಇಟ್ಕೊಡಿ ಸರ್. ಅದು ಕೊಡಿ, ಅದು ಕೊಡಿ, ಆಲ್ಬಮ್ ಕೊಡಿ. ನಿಮ್ಮ ಕ್ಯಾಮ್ರಾ ಇಟ್ಕೊಳ್ಳಿ ಸರ್. ಕ್ಯಾಮ್ರಾ ಇಟ್ಕೊಳ್ಳಿ ನೀವು, ಕ್ಯಾಮ್ರಾ ಜೊತೆ ಓಪನ್ ಮಾಡಿ. ಕ್ಯಾಮ್ರಾ ಇಟ್ಕೊಳ್ಳಿ ತಗೊಂಡ ಸರ್. ನಗಬೇಕು. ಏನು ನಿಮ್ಮ ಹೆಸರು? ಕೃಷ್ಣಪ್ಪ ಅವರೇ. ಸ್ಮೈಲ್. ತುಂಬಾ ಖುಷಿ ಆಯ್ತು ಕೃಷ್ಣಪ್ಪ ಅವರೇ. ದಯವಿಟ್ಟು ಯಾವುದೇ ರೀತಿಯಲ್ಲೂ ಬೇಜಾರು ಮಾಡ್ಕೋಬೇಡಿ. ಪ್ರತಿಯೊಬ್ಬರ ಜೀವನದಲ್ಲೂ ಬೇಜಾರು ಆಗೇ ಆಗುತ್ತೆ. ಆಗುತ್ತೆ ಸರ್. ಯಾರ ಆಯಸ್ಸು ಖಾಯಂ ಅಲ್ಲ. ಫೋಟೋದ ಬಗ್ಗೆ ಕ್ಯಾಮ್ರಾ ಇದ್ರ ಬಗ್ಗೆ ಕೇಳಿದ್ರ ಅದಕ್ಕೆ ನನಗೆ ಕಣ್ಣಲ್ಲಿ ಒಳ್ಳೇದು, ತೊಂದರೆ ಇಲ್ಲ. ದಯವಿಟ್ಟು ಅನ್ಬೋಕ್ಸ್ಕೊಂಡಿವಲ್ಲ ಅದು ನೆನಪು ಅಂತ. ನಿಮ್ ಫೋನ್ ನಂಬರ್ ಹೇಳಿ, ವಾಟ್ಸ್ಆಪ್ ನಂಬರ್. ಕೃಷ್ಣಪ್ಪ ಅವರೇ, ನಿಮಗೆ ಈ ಫೋಟೋ ತಲುಪಿಸೋ ಜವಾಬ್ದಾರಿ ನಮ್ದು. ಓಕೆ ಸರ್. ಸಿನಿಮಾ ನೋಡೋ ಜವಾಬ್ದಾರಿ ನಿಮ್ದು. ಓಕೆ ಸರ್. ನೋಡಿ, ದೇವರಾಣೆಗೂ ನೋಡ್ತೀನಿ ಸರ್. ನಿಮಗೆ ಫ್ರೀ ಟಿಕೆಟ್ ನಾನು ಕೊಡಿಸ್ತೀನಿ, ಬಟ್ ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗೆ ನಿಮ್ಮ ಫ್ಯಾಮಿಲಿ ಜೊತೆಗೆ ಹೋಗಬೇಕು. ಆಯ್ತು ಆಯ್ತಾ? ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಕೃಷ್ಣಪ್ಪ ಅವರು. ಥ್ಯಾಂಕ್ ಯು. ಸಿ ಯು. ಥ್ಯಾಂಕ್ ಯು. ಬನ್ನಿ ಸರ್. ಥ್ಯಾಂಕ್ ಯು. ಸಿಗೋಣ. ನೋಡಿ ಇದು ಒಬ್ಬೊಬ್ರು ಕತೆ ಕೇಳ್ತಾ ಇದ್ರೆ ನಮಗೆ ಒಂಥರ ಮೈ ಜುಮ್ ಅನ್ಸುತ್ತೆ ಅಲ್ವಾ? ನೀನಾಗಲೇ ಕೇಳಿದಲ್ಲ ಹೆಂಗೆ ಹೆಂಗೆ ಒಂದು ಫೋಟೋಗ್ರಾಫರ್ ಜರ್ನಿ ಹೆಂಗೆ ಕನೆಕ್ಟ್ ಆಗುತ್ತಾ ಮಗ ಸಿನಿಮಾ ಅಂತ. ನನಗೀಗ ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಆಗ್ತಿದೆ.
ಯಾಕೆಂದ್ರೆ ಈ ತರ ತುಂಬಾ ಅಂಶಗಳು ಸಿನಿಮಾಲಿ ಇದೆ ಸಿನಿಮಾ ಇದೆ ಹೌದು ಇವರು ಇವರು ಹೇಳಿದಲ್ಲ ಈ ತರ ತುಂಬಾ ಅಂಶಗಳು ಸಿನಿಮಾಲಿ ಇದೆ ಅಂಡ್ ಸಿನಿಮಾದ ಒಂದು ಟರ್ನಿಂಗ್ ಪಾಯಿಂಟ್ ಇವರು ಹೇಳಿದಂಗೆ ಒಂದು ಒಂದು ಸೀಕ್ವೆನ್ಸ್ ಬರುತ್ತೆ ನಮ್ಮ ಸಿನಿಮಾಲಿ ಒಂದು ಫೋಟೋ ಇಂದ ಇಡೀ ಕಥೆ ಇಡೀ ಪುಟ್ಟುವಿನ ಜೀವನ ತಿರುಗುತ್ತೆ ಆ ಫೋಟೋ ಹೆಂಗ್ ಸಿಗುತ್ತೆ ಏನ್ ಸಿಗುತ್ತೆ ಅನ್ನೋದು ಇವರು ಹೇಳಿದ್ರೆ ತುಂಬಾ ಕನೆಕ್ಟ್ ಆಯ್ತು ನನಗೆ ನೋಡಿ ಹೌದಲ್ವಾ ನನಗೆ ಒಂದೊಂಚೂರು ಎಸ್ ನಮ್ಮ ಕಥೆ ನಮ್ಮ ಸಿನಿಮಾ ಕಥೆ ಹೇಳ್ಬಿಟ್ರು ಅಂತ ಒಂದು ಫೋಟೋ ಅನ್ನೋದು ಕೂಡ ಒಂದು ಸಿನಿಮಾದ ಟ್ವಿಸ್ಟ್ ಆಗುತ್ತೆ ಅಂತಂದ್ರೆ ನೀವು ಬಾಲಾಜಿ ಫೋಟೋ ಸ್ಟುಡಿಯೋ ನೋಡಲೇಬೇಕು ಯಾಕೆಂದ್ರೆ ಒಂದೊಂದು ಫೋಟೋ ಒಂದೊಂದು ಫ್ರೇಮ್ ಕೂಡ ನಿಮಗೆ ಕತೆ ಹೇಳುತ್ತೆ ಅಲ್ವಾ ಮಗ ಕತೆ ಹೇಳುತ್ತೆ ಹೌದು ಅಂಡ್ ಸಿನಿಮಾನ ನೀವು ಶೂಟ್ ಮಾಡಿರೋ ರೀತಿ ಇದೆಯಲ್ಲ ಹೊನ್ನಾವರ ಕವಲಕ್ಕಿ ಸಿರ್ಸಿ ಈ ಕಡೆ ತುಂಬಾ ಮಲ್ನಾಡ್ ಸೈಡ್ ಅಲ್ಲಿ ಹಲವಾರು ಭಾಗಗಳನ್ನು ಶೂಟ್ ಮಾಡಿರೋದು ಅಂದ್ರೆ ಒಂದು ಫೋಟೋ ಸ್ಟುಡಿಯೋ ಇಟ್ಕೊಂಡು ಫೋಟೋ ಸ್ಟುಡಿಯೋ ಒಳಗೆ ಸಿನಿಮಾ ಮಾಡಿರೋದಲ್ಲ ಮಲ್ನಾಡಿನ ಸೌಂದರ್ಯನ ಪ್ರತಿ ಒಂದು ಫ್ರೇಮ್ ಒಂದು ಫೋಟೋ ತರ ತೋರಿಸಿದ್ರೆ ಸೊ ಮಲೆನಾಡಿನಲ್ಲಿ ಅದರಲ್ಲೂ ಉತ್ತರ ಕನ್ನಡ ಭಾಷೆಯಲ್ಲಿ ಕೇಳುವಂತ ಒಂದು ಸೊಗಡು ಆ ಕಿವಿಗೆ ಇಂಪ್ ಕೊಡುವಂಥದ್ದು ನೀವು ಈ ಎಕ್ಸ್ಪೀರಿಯನ್ಸ್ ತಗೋಬೇಕು ಅಂತಂದ್ರೆ ಶ್ರೀ ಬಾಲಾಜಿ ಫೋಟೋ ಸ್ಟುಡಿಯೋ ಜನವರಿ 6ಕ್ಕೆ ನೀವು ನೋಡಲೇಬೇಕು ಸೊ ದಯವಿಟ್ಟು ಹೊಸಬರು ಸಿನಿಮಾನ ಆದಷ್ಟು ಬೇಗ ಹೋಗಿ ನೋಡಿ ಥಿಯೇಟರ್ಗಳಲ್ಲಿ ಉಳಿಸ್ಕೊಳ್ಳೋವಂಥ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ ದಯವಿಟ್ಟು ಹೊಸಬರು ಸಿನಿಮಾನ ಥಿಯೇಟ್ರಿಗೆ ಹೋಗಿ ಆದಷ್ಟು ಬೇಗ ಬುಕ್ ಮಾಡಿಕೊಂಡು ಹೋಗಿ ನೋಡ್ಕೊಂಬನ್ನಿ ಮಗ ಇಷ್ಟೊಂದೆಲ್ಲ ಮಾತಾಡಿದ್ವಿ ಫೋಟೋಗ್ರಾಫರ್ ನಾನು ನಂದೊಂದು ಫೋಟೋ ತೆಗಿ ಒಂದು ಫೋಟೋ ಇಲ್ಲ ಒಂದೇ ಒಂದು ಫೋಟೋ ಇಲ್ಲ ಬಾ ಎಸ್ ಫೈನಲಿ ಇದು ತೋರಿಸು ಅಬ್ಬಾ ಯಾವುದೋ ಎಮ್ ಎಲ್ ಎ ಇಲ್ಲ ಮಗ ಫೋಕಸ್ ಹೊಡ್ತೀನಿ ಫೋಕಸ್ ಹೊಡ್ಬಿಟ್ಟಿದ್ದೆ ನಾನು ಫೋಟೋಗ್ರಾಫರ್ ಅಲ್ಲ ಕಣ್ಣ ಓಕೆ ನೋಡಿ ಸರ್ ಇವಾಗ ನಮ್ಮ ಒಂದು ಫೋಟೋಗ್ರಾಫರ್ ಜರ್ನಿ ಇನ್ನು ಸಿನಿಮಾದಲ್ಲಿ ತೋರಿಸುವಂಥ ಒಂದು ಪ್ರಯತ್ನದಲ್ಲಿ ಇವಾಗ ನಿಮ್ಮ ಮುಂದೆ ತಂದಿಟ್ಟಿದ್ದೀವಿ ಇನ್ನು ನೀವುಗಳು ನಮ್ಮ ಕೈ ಹಿಡಿಬೇಕು ನೀವುಗಳು ಗೆಲ್ಲಿಸ್ಬೇಕು ಅಂತ ಈ ಮೂಲಕ ಕೇಳಿಕೊಂಡು ಈ ಕಾರ್ಯಕ್ರಮನ ನಾವು ಮುಗಿಸ್ತಾ ಇದ್ದೀವಿ ಎಲ್ಲರೂ ಬನ್ನಿ ಸಿನಿಮಾ ಥಿಯೇಟರ್ ಸಿಗೋಣ ಅಂತ ಹೇಳ್ತಾ ಜನವರಿ 6 ಬಾಲಾಜಿ ಫೋಟೋ ಸ್ಟುಡಿಯೋ ನಿಮ್ಮ ಮುಂದೆ ಥ್ಯಾಂಕ್ ಯು